ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಸಿ ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual-aided teaching, activity-based learning, in partner with e-power, and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy, near PNT Quarters, Old Jevagi Road, Kalburgi.
ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಮುಖ್ಯಾಂಶಗಳು. ವಸಂತ ಮಾಸದ ನೂತನ ಯುಗ ಪ್ರಾರಂಭ. ಸಿಹಿ ಕಹಿ ಸಮ್ಮಿಶ್ರಣದ ಬೇವು ಸವಿದು ಯುಗಾದಿ ಆಚರಿಸಿ ಸಂಭ್ರಮಿಸಿದ ಕಲಬುರಗಿ ಜನತೆ. ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದಡಿ ಚೈತ್ರೋತ್ಸವ ಸಮಾರಂಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ಮಕ್ಕಳಿಗೆ ಪಿಎಸ್ ಶಂಕರ್ ಚಿಗುರು ಚಿನ್ಮಯ ಪ್ರಶಸ್ತಿ ಪ್ರದಾನ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಉಮೇಶ್ ಯಾದವ್ ಗೆಲುವು ನಿಶ್ಚಿತ. ಬಿಜೆಪಿ ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿಕೆ. 5 ವರ್ಷದ ಅಧಿಕಾರಾವಧಿಯಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸುವುದು ಅಸಾಧ್ಯ. ಕಾಂಗ್ರೆಸ್ ಸಮಾಲೋಚನಾ ಸಭೆಯಲ್ಲಿ ಎಸಿಸಿ ವಕ್ತಾರ ಸೈಯದ್ ನಾಸಿರ್ ಹುಸೇನ್ ಹೇಳಿಕೆ. ವಾರ್ತೆಗಳ ವಿವರ. ಭಾರತೀಯರು ಆಚರಿಸುವ ಅನೇಕ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಯುಗಾದಿ ಹಬ್ಬವು ಭಾರತೀಯರ ಪಾಲಿಗೆ ನೂತನ ವರ್ಷವೆಂದೇ ಹೇಳಬಹುದು. ಬೇವು ಬೆಲ್ಲಗಳ ಸಮ್ಮಿಶ್ರಣದಂತೆ ಜೀವನದಲ್ಲಿ ಬಂದು ಹೋಗುವ ಅನೇಕ ಕಷ್ಟ ಸುಖಗಳನ್ನ ಸಮಪಾಲಾಗಿ ಸ್ವೀಕರಿಸಿ ಯುಗಾದಿ ಹಬ್ಬವನ್ನ ಆಚರಿಸಲಾಗುವುದು. ಹಿಂದೂ ಧರ್ಮದಲ್ಲಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಪ್ರಭೇದಗಳಿದ್ದು, ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನ ಹಾಗೂ ಸೌರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಚಂದ್ರಮಾನ ಪದ್ಧತಿ ಮೊದಲಿನಿಂದಲೂ ರೂಢಿಯಾಗಿ ಆಚರಿಸುತ್ತಾ ಬದಲಾಗ್ತಿದೆ. ಹಬ್ಬದಂದು ಪ್ರತಿಯೊಬ್ಬರೂ ಮನೆಯ ಬಾಗಿಲಿಗೆ ಮಾವಿನ ತಳಿರು ತೋರಣ ಕಟ್ಟುತ್ತಾರೆ. ಮನೆಯ ಎಲ್ಲ ಸದಸ್ಯರು ಹೊಸ ಉಡುಪುಗಳನ್ನು ಧರಿಸಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಮನೆಯಲ್ಲಿ ಹೂರಣದ ಹೋಳಿಗೆ ಮಾಡಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುವ ವಿಶೇಷ ದಿನವೇ ಯುಗಾದಿ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ. ಯುಗಾದಿ ಹಬ್ಬದ ಇನ್ನೊಂದು ವಿಶೇಷ ಅಂಶವೆಂದರೆ ಬೇವು. ವಿವಿಧ ಬಗೆಯ ಹಣ್ಣುಗಳು, ಮಾವಿನಕಾಯಿ, ಉಪ್ಪು, ಬೇವಿನ ಹೂವು, ಬೆಲ್ಲ ಇತ್ಯಾದಿ ಪದಾರ್ಥಗಳನ್ನ ಮಣ್ಣಿನ ಮಡಿಕೆಯಲ್ಲಿ ಮಿಶ್ರಣ ಮಾಡಿ ಮನೆಯ ಸದಸ್ಯರು ಹಾಗೂ ನೆರೆಹೊರೆಯವರನ್ನ ಆಮಂತ್ರಿಸಿ ಪದಾರ್ಥವನ್ನು ಸೇವಿಸುವುದು ಮತ್ತೊಂದು ವಿಶೇಷ. ಕಹಿ ಸಿಹಿಯನ್ನೊಳಗೊಂಡಿರುವ ಬೇವು ಬೆಲ್ಲವನ್ನ ಅಂದು ಹಿರಿಯರು ಕಿರಿಯರು ಪರಸ್ಪರ ತಿನ್ನಿಸುವ ಮೂಲಕ ನೋವನ್ನ ಮರೆತು ಸಂತೋಷವಾಗಿ ಹೊಸ ವರ್ಷವನ್ನ ಸ್ವಾಗತಿಸುವ ಏಕೈಕ ಹಬ್ಬವಾಗಿದೆ. ಪ್ರತಿಷ್ಠಾನದಡಿ ಯುಗಾದಿ ಸಂದರ್ಭದ ಅಂಗವಾಗಿ ಚೈತ್ರೋತ್ಸವ 2019 ಸಮಾರಂಭವನ್ನು ನಗರದ ರೋಟರಿ ಕ್ಲಬ್ ಶಾಲೆಯ ಪಾಲ್ ಹ್ಯಾರಿಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ದೀಪ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನ ಉದ್ಘಾಟಿಸಿದರು. ಸಂಗೀತ, ನೃತ್ಯ, ಚೆಸ್, ಚಿತ್ರಕಲೆ ಹಾಗೂ ಕುರಾನ ಪಠಣ ಪ್ರದರ್ಶನದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಪಿ ಎಸ್ ಶಂಕರ್ ಚಿಗುರು ಚಿನ್ಮಯ ಪ್ರಶಸ್ತಿ ನೀಡಿ ಗೌರವಿಸಿದರು. ಸರ್ಕಾರಿ ಈ ಎಲ್ಲ ಪ್ರಶಸ್ತಿ ಡಾಕ್ಟರ್ ಪಿ ಎಸ್ ಶಂಕರ್
ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರಣಪ್ಪ ಹಲಸಿ ಅವರು ಮಾತನಾಡಿ, ವಿವಿಧತೆಯಲ್ಲಿ ಏಕತೆಯನ್ನ ಒಳಗೊಂಡಿರುವ ನಮ್ಮ ದೇಶವು ವಿಶೇಷ ಸಂಸ್ಕೃತಿಯನ್ನ ಒಳಗೊಂಡಿದೆ. ವಿದ್ಯಾರ್ಥಿಗಳು ತಮ್ಮಲ್ಲಿನ ಪ್ರತಿಭೆ ಹೊರಹಾಕಿ ಕೌಶಲ್ಯ ಪ್ರದರ್ಶನ ಗೈದಿದ್ದಾರೆ ಎಂದರು. ಯುನಿಟಿ, ಡೈವರ್ಸಿಟಿಯಲ್ಲಿ ಯುನಿಟಿ ಅಂತ ನಾವು ಏನ್ ಕಾಣ್ತಾ ಇದ್ದೀವಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತ. ಈ ಪ್ರತಿಷ್ಠಾನ ಏನ್ ಮಾಡಿದ್ರೆ ಎಲ್ಲ ನಮ್ಮ ಭಾರತದಲ್ಲಿ ಇದ್ದಂತಹ ಎಲ್ಲ ವಿವಿಧತೆಗಳು ಏಕತೆಯಲ್ಲಿ ಕೂಡಿಸಿದೆ. ನಾವು ನೋಡಿದ್ರೆ ಇಲ್ಲಿ ಇಲ್ಲ ಒಬ್ರು ಒಬ್ಬ ಅಕ್ಬರ್ ಪಟೇಲ್ ಪುರಾಣವನ್ನು ಇಡೀ ಕಂಠ ಮಾತ್ರ ಮಾಡಿದ್ದಾನೆ. ಅವರಿಗೆ ಅಂದ್ರೆ ಅಪ್ರಿಶಿಯೇಷನ್ ಮಾಡ್ತಾ ಇದ್ದಾರಲ್ಲ, ಅದು ದೊಡ್ಡ ಗುಣ. ನಾವು ಒಬ್ರಿಗೆ ಹೊಗಳಬೇಕಾದ್ರೆ ಇವತ್ತಿನ ಕಾಲದಲ್ಲಿ ನಾವು ಹೊಗಳ್ತಾ ಇಲ್ಲ. ಎಷ್ಟೋ ಜನ ಅವರನ್ನ ಎಷ್ಟು ಅವರ ಏನು ಹಿಡನ್ ಟ್ಯಾಲೆಂಟ್ ಇದೆ ಅಲ್ಲ ಅದನ್ನ ಪರಿಚಯ ಮಾಡಿಸಿ ಸಮಾಜಕ್ಕೆ ತೋರಿಸೋದು ಅದು ದೊಡ್ಡ ಗುಣ. ಅದರ ಸಲುವಾಗಿ ಈ ನಮ್ಮ ಅಕ್ಬರ್ ಪಟೇಲ್ ಅವರಿಗೆ ಅವರ ಕಂಠಪಾಠವನ್ನ ಪುರಾಣ ಕಂಠಪಾಠವನ್ನ ಅವರು ಹೇಳ್ತಾ ಇದ್ದಾರಂತ ಅವರನ್ನ ಗುರುತಿಸಿ ಈ ಸಭೆಯಲ್ಲಿ ಎಲ್ಲ ಅವರಿಗೆ ಸನ್ಮಾನ ಮಾಡಿದಕ್ಕೆ ಅದು ದೊಡ್ಡ ಒಂದು ಪ್ರಶಸ್ತಿ ಪಟ್ಟಂಗಾಗ್ತದೆ. ನಾವು ನಮ್ಗೆಲ್ಲ ಗೊತ್ತಿದೆ ಮಕ್ಕಳಲ್ಲಿ ಹುಟ್ಟಿದಂತಹ ಟ್ಯಾಲೆಂಟ್ ಅನ್ನ ನಾವು ಅವರಿಗೆ ಹೊರತೆಗಿಬೇಕಾದ್ರೆ ಇದು ಅಂತ ಒಂದು ಸಭೆ ಅಂದ್ರೆ ಇದರಲ್ಲಿ ಅವರಿಗೆ ಒಂದು ಆಶೆ ಹೋಗ್ತದೆ. ನಾವು ಹೀಗಾಗ್ಬೇಕು, ನಾವು ದೊಡ್ಡ ಮನುಷ್ಯರಾಗ್ಬೇಕು ಅಂದ್ರೆ ಅವರಲ್ಲಿ ಏನೋ ಹಿಡನ್ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಅನ್ನ ನಾವು ಹುರಿದುಂಬಿಸ್ತಾ ಅಂದ್ರೆ ಮೇಲೆ ಎತ್ತರಕ್ಕೆ ಓಡ್ತಾ ಹೋಗ್ಬೇಕಾಗ್ತದೆ. ಈಗ ಭರತನಾಟ್ಯದಲ್ಲಿ ಮತ್ತು ಚಿತ್ರಕಲೆಯಲ್ಲಿ ಬೇರೆ ಬೇರೆ ಅಂದ್ರೆ ಅವರು ವಿವಿಧ ವ್ಯಕ್ತಿಗಳಲ್ಲಿ ಅವರದೇ ಆದಂತಹ ಕಲೆ, ಸಾಹಿತ್ಯ, ಸಂಗೀತ ಎಲ್ಲ ಪ್ರತಿಭೆಗಳನ್ನ ಒಳಗೊಂಡಿರ್ತದೆ. ಅದನ್ನ ನಾವು ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದೇವಲ್ಲ ಅದು ದೊಡ್ಡ ಗುಣ. ಅದಕ್ಕೆ ಹೇಳ್ತಾರೆ ಬಸವಣ್ಣನ ರೋಟರಿ ಕ್ಲಬ್ ಅಧ್ಯಕ್ಷ ರೋಟರಿ ಎನ್ ವಿಶ್ವನಾಥ್ ಎಕ್ಕಳ್ಳಿ, ನರಸಿಂಹ ಮೆಂಡನ್, ಅಂಬಿಕಾ ಶಂಕರ್, ನರೇಂದ್ರ ಬಡಶೇಷಿ, ಬಿ ಶ್ರೀನಿವಾಸ ರಾವ್, ಅರುಣಾಚಲ್ ಭಟ್ ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಉರುಳಲಿದೆ ಹಾಗೂ ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವರ ಗೆಲುವು ನಿಶ್ಚಿತ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕಲಬುರಗಿಯ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದರು. ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲಿದ್ದಾರೆ. ಈ ಚುನಾವಣೆ ಬಳಿಕ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಬಹಳ ದಿನ ನಡೆಯುವುದಿಲ್ಲ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದಿಂದ ಬೇಸತ್ತು ರಾಜೀನಾಮೆ ನೀಡುವರು. ಇನ್ನು ಕಲಬುರಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ಗೆಲುವು ಖಚಿತ. ನಾಮಪತ್ರ ಸಲ್ಲಿಕೆಯಿಂದು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಕಲಬುರಗಿ ಜನತೆ ಬೆಂಬಲ ನೀಡಿರುವುದನ್ನು ಗಮನಿಸಿದರೆ ಲಕ್ಷಾಂತರ ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಜಾಧವ್ ಅವರು ಖಂಡಿತವಾಗಿ ಗೆಲುವು ಪಡೆಯಲಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ತಮ್ಮಿಂದಲೇ 371 ಜೆ ಕಲಂ ಜಾರಿಯಾಗಲು ಸಾಧ್ಯವಾಗಿದೆ ಎಂದು ಹೇಳಿಕೊಳ್ಳುತ್ತಿರುವುದು ತಪ್ಪು. ಸಂವಿಧಾನ ಯಾವುದೇ ವಿಷಯದ ತಿದ್ದುಪಡಿ ಅಥವಾ ಅಂಗೀಕಾರವಾಗಬೇಕಾದ್ರೆ ಎಲ್ಲಾ ಪಕ್ಷಗಳ ಬೆಂಬಲ ಮುಖ್ಯ. ಪಾರ್ಲಿಮೆಂಟ್ನಲ್ಲಿ ಪರಸ್ಪರ ಸಮಾಲೋಚನೆ ಮೂಲಕ ಅಂಗೀಕಾರವಾಗಲು ಸಾಧ್ಯ ಎಂದರು. ಅದರಲ್ಲಿ ಮತ್ತೊಂದು ವಿಶೇಷ ಅಂತಂದ್ರೆ ನರೇಂದ್ರ ಮೋದಿ ಅವರು 5 ವರ್ಷದ ಸರ್ಕಾರದ ಅವಧಿ NDA ಸರ್ಕಾರ ನೇತೃತ್ವ ವಹಿಸಿ 5 ವರ್ಷದಲ್ಲಿ ಏನೋ ಒಂದು ಬದಲಾವಣೆ ತಗೊಂಡ್ರು, ದೇಶದಲ್ಲಿ ಸಾಧನೆಗಳನ್ನು ಮಾಡಿದ್ರು ಮತ್ತು ಅದರ ಜೊತೆಗೆ ಒಂದು ಪ್ರಬಲ ನಾಯಕತ್ವ ಮತ್ತು ದೇಶದ ಸುರಕ್ಷತೆ, ದೇಶದ ಸಂರಕ್ಷಣೆ, ನಮಗೂ ಇಲ್ಲಿ ದೇಶದಲ್ಲಿ ಶಾಂತಿಯುತವಾಗಿ ಇರಲಿಕ್ಕೆ ಯಾರಿಂದಾದರೂ ಸಾಧ್ಯತೆ, ಯಾವ ನಾಯಕತ್ವದಿಂದ ಸಾಧ್ಯತೆ ಅದು ಕೇವಲ ನರೇಂದ್ರ ಮೋದಿ ಅನ್ನುವಂಥದ್ದು ಜನಮಾನಸದಲ್ಲಿ ಇವತ್ತು ಬಂದುಬಿಟ್ಟಿದ್ದು ನಾವು ನೋಡ್ತಾ ಇದ್ದೀವಿ. ಜನ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಆ ರೀತಿಯಾದಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬರೇ ಭಾರತೀಯ ಜನತಾ ಪಾರ್ಟಿ ಒಂದೇ ಪಕ್ಷಕ್ಕೆ ಸೀಮಿತವಾದಂಥ ಕೂಗಲ್ಲ, ಇದು ಜನತೆಯ ಕೂಗು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕು, ಅವರ ನಾಯಕತ್ವದಲ್ಲಿ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ, ನಮಗೆ ಸಂರಕ್ಷಣೆ ಸಿಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಭಾವನೆ ಜನರಲ್ಲಿ ಬಂದಿದ್ದು, ಇದನ್ನು ವಿಶೇಷವಾಗಿ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೇನೆ ಎಲ್ಲ ಕಡೆ ಜನರ ಭಾವನೆಯನ್ನು ನಾನು ತಿಳ್ಕೊಂಡಿದ್ದೇನೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದಮೇಲೆ ಕರ್ನಾಟಕದಲ್ಲಿ ರಾಜಕೀಯ ಸ್ಥಿತ್ಯಂತರ ಪ್ರಾರಂಭವಾಗ್ತದೆ. ಇಲ್ಲಿ ಕುಮಾರಸ್ವಾಮಿಯವರು, JDS, ಸಿದ್ದರಾಮಯ್ಯ, ಕಾಂಗ್ರೆಸ್ಸು, ಇದೇನೋ ಒಂದು ಸರ್ಕಾರ ಇದೆ, ಕಿಚಕಿ ಸರ್ಕಾರ, ಇದು ಇರೋದಿಲ್ಲ.
ಒಂದು ಕಾಂಗ್ರೆಸ್ನವರೇ ವಿಡ್ರಾ ಮಾಡ್ಕೊಂಡು ಹೋಗ್ಬೋದು, ಅಥವಾ ಕುಮಾರಸ್ವಾಮಿಯವರೇ ಈ ಒಂದು ಮೈತ್ರಿಕೂಟದ ಸವ ಸಾಕಪ್ಪ ಅಂತೇಳಿ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಹೀಗಾಗಿ ಮುಂದೆ ಬರ್ತಕ್ಕಂಥದ್ದು ಸರ್ಕಾರ ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವುದು ನಿಶ್ಚಿತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳಬಯಸ್ತಾರೆ. ಹೀಗಾಗಿ ಇವತ್ತು ಎಲ್ಲ ಕಡೆ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಹೋಗಲಿ ಜನ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮೊನ್ನೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಅವರ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೋಡಿದರೆ ಅದೇ ಒಂದು ದಿಕ್ಸೂಚಿ. ಇವತ್ತು ಇಲ್ಲಿ ಉಮೇಶ್ ಜಾಧವ್ ಅವರ ಜಯ ನಿಶ್ಚಿತ ಅನ್ನೋದಕ್ಕೆ ಅದೇ ಒಂದು ದಿಕ್ಸೂಚಿ. ಬಹುಶಃ ನಮ್ಮ ಕಲಬುರಗಿಯ ಇತಿಹಾಸದಲ್ಲಿ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಫಸ್ಟ್ ಟೈಮ್ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರ ಹೆಸರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ, BJPಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಾದ ಏನೋ ಒಂದು ಪ್ರಾರಂಭ ಆಯಿತು. ಆವಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಡುಕ ಪ್ರಾರಂಭ ಆಯಿತು, ಕಾಂಗ್ರೆಸ್ನವರಿಗೆ ನಡುಕ ಪ್ರಾರಂಭ ಆಯಿತು. ನಮ್ಮ ಉಮೇಶ್ ಜಾಧವ್ ಅವರು ಇವತ್ತು ವೈದ್ಯರಾಗಿ ಇವತ್ತು ಸಜ್ಜನ ವ್ಯಕ್ತಿಯಾಗಿ ಮತ್ತು ಇಡೀ ಕ್ಷೇತ್ರದಲ್ಲಿ ಒಬ್ಬ ಜನಾಂಗವಾಗಿ ಇವತ್ತು ಜನರ ಮನಸ್ಸನ್ನು ಗೆಲ್ಲುವಂಥ ವ್ಯಕ್ತಿಯಾಗಿ ಇವತ್ತು ಉಮೇಶ್ ಜಾಧವ್ ಇದ್ದಾರೆ. ಅವರು ಇಲ್ಲಿ ಲಕ್ಷಾಂತರ ಮತಗಳಿಂದ ಗೆಲ್ಲುವುದು ನಿಶ್ಚಿತ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದರೆ ಮತ್ತೊಮ್ಮೆ ಬರಬೇಕು. ಮತ್ತೊಮ್ಮೆ ಪ್ರಧಾನಮಂತ್ರಿ ಅವ್ರು ಪ್ರಧಾನಮಂತ್ರಿ ಆಗಬೇಕಂದ್ರೆ ಇಲ್ಲಿ ಉಮೇಶ್ ಜಾಧವ್ ಅವರು ಗೆದ್ದು ಬರಬೇಕು, ಲಕ್ಷಾಂತರ ಮತಗಳನ್ನು ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾವು ಇಲ್ಲಿ ಆದ್ಯತೆ ಕೊಟ್ಟಿದ್ದೇವೆ, ಇದೆಲ್ಲ ಬದಲಿ ಹೇಳ್ಕೊಂಡ್ಬಂದಿದ್ದಾರೆ. ನಾನು ಇಲ್ಲಿ ಹಲವಾರು ಬಾರಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗ ಇದ್ರ ಬಗ್ಗೆ ಸಾಕಷ್ಟು ನಾನು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೇನೆ. ನಾನು ಹೇಳ್ಬಂದ್ರೆ ಎಲ್ಲ ಪಕ್ಷಗಳ ಬೆಂಬಲ ಇದ್ದಾಗಲೇ ಆರ್ಟಿಕಲ್ಸ್ 371J ಸಂವಿಧಾನ ತಿದ್ದುಪಡಿ ಆಗಲಿಕ್ಕೆ ಸಾಧ್ಯ ಇದೆ. ಅವತ್ತಿನ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಇದ್ದೆ ರಾಜ್ಯದಲ್ಲಿ 2012 ಸುಮಾರದಲ್ಲಿ ಇದು ತಿದ್ದುಪಡಿ ಆಯಿತು. ಅವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದೆ, ನಾನೇ ಸ್ವತಃ ಹೋಗಿ ಅವತ್ತಿನ ಹೋಮ್ ಮಿನಿಸ್ಟರ್ ಸಿದ್ದೇಶ್ ಅವರಿಗೆ ಭೇಟಿಯಾಗಿ ಇದು ಆದಷ್ಟು ಬೇಗನೆ ಪಾರ್ಲಿಮೆಂಟಲ್ಲಿ ಈ ಒಂದು ಬಿಲ್ಲನ್ನು ತೊಗೊಂಡ್ಬರ್ಬೇಕಂತ ಒತ್ತಾಯವನ್ನು ಮಾಡಿದೆ. ಅದರ ಜೊತೆಗೆ ನಮ್ಮ ಲೀಡರ್ ಆಫ್ ಅಪೋಸಿಷನ್ ಅವತ್ತು ಲೋಕಸಭೆಯಲ್ಲಿ ಸುಷ್ಮಾ ಸ್ವರಾಜರು, ರಾಜ್ಯಸಭೆಯಲ್ಲಿ ಅರುಣ್ ಜೇಟ್ಲಿ ಅವರು ಅವರಿಗೆ ನೇರವಾಗಿ ಭೇಟಿಯಾಗಿ ಇವತ್ತು ಈ ಬಿಲ್ ಬಂದಾಗ ಆರ್ಟಿಕಲ್ 371J ಬಂದಾಗ ಅದಕ್ಕೆ ತಕ್ಷಣವೇ ಸರ್ವಾನುಮತದ ಒಪ್ಪಿಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಆಗಬೇಕು ಅಂತ ಹೇಳಿದಾಗ, NDAದಿಂದ ಆಗಬೇಕು ಅಂತ ಹೇಳಿದಾಗ, ಪಾರ್ಲಿಮೆಂಟಲ್ಲಿ ಅಲ್ಲಿ ಬಿಲ್ ಬಂದಾಗ ಒಂದು ಸಂವಿಧಾನ ತಿದ್ದುಪಡಿ ಆಗಬೇಕಂದ್ರೆ ಎಲ್ಲ ಪಾರ್ಟಿಗಳ ಸಪೋರ್ಟ್ ಬೇಕು, ಅದರಲ್ಲಿ ಪ್ರತಿಪಕ್ಷದ ಸಪೋರ್ಟ್ ಬೇಕು. ಇಲ್ಲಾಂದ್ರೆ 2-3-4 ಮೆಜಾರಿಟಿ ಇಲ್ಲದೇ ಸಂವಿಧಾನ ತಿದ್ದುಪಡಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಟ್ಟಿದ್ದರಿಂದ ಇವತ್ತು ಒಂದು ಸರ್ವಾನುಮತದಿಂದ ಪಾಸ್ ಆಗಿದ್ದರಿಂದ ಇವತ್ತು ಆರ್ಟಿಕಲ್ 371J ಇವತ್ತು ಇಂಪ್ಲಿಮೆಂಟ್ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹಲವಾರು ಬಾರಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗ ಇದ್ರ ಬಗ್ಗೆ ಸಾಕಷ್ಟು ನಾನು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೇನೆ. ನಾನು ಹೇಳ್ಬಂದ್ರೆ ಎಲ್ಲ ಪಕ್ಷಗಳ ಬೆಂಬಲ ಇದ್ದಾಗಲೇ ಆರ್ಟಿಕಲ್ಸ್ 371J ಸಂವಿಧಾನ ತಿದ್ದುಪಡಿ ಆಗಲಿಕ್ಕೆ ಸಾಧ್ಯ ಇದೆ. ಅವತ್ತಿನ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಇದ್ದೆ ರಾಜ್ಯದಲ್ಲಿ 2012 ಸುಮಾರದಲ್ಲಿ ಇದು ತಿದ್ದುಪಡಿ ಆಯಿತು. ಅವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದೆ, ನಾನೇ ಸ್ವತಃ ಹೋಗಿ ಅವತ್ತಿನ ಹೋಮ್ ಮಿನಿಸ್ಟರ್ ಸಿದ್ದೇಶ್ ಅವರಿಗೆ ಭೇಟಿಯಾಗಿ ಇದು ಆದಷ್ಟು ಬೇಗನೆ ಪಾರ್ಲಿಮೆಂಟಲ್ಲಿ ಈ ಒಂದು ಬಿಲ್ಲನ್ನು ತೊಗೊಂಡ್ಬರ್ಬೇಕಂತ ಒತ್ತಾಯವನ್ನು ಮಾಡಿದೆ. ಅದರ ಜೊತೆಗೆ ನಮ್ಮ ಲೀಡರ್ ಆಫ್ ಅಪೋಸಿಷನ್ ಅವತ್ತು ಲೋಕಸಭೆಯಲ್ಲಿ ಸುಷ್ಮಾ ಸ್ವರಾಜರು, ರಾಜ್ಯಸಭೆಯಲ್ಲಿ ಅರುಣ್ ಜೇಟ್ಲಿ ಅವರು ಅವರಿಗೆ ನೇರವಾಗಿ ಭೇಟಿಯಾಗಿ ಇವತ್ತು ಈ ಬಿಲ್ ಬಂದಾಗ ಆರ್ಟಿಕಲ್ 371J ಬಂದಾಗ ಅದಕ್ಕೆ ತಕ್ಷಣವೇ ಸರ್ವಾನುಮತದ ಒಪ್ಪಿಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಆಗಬೇಕು ಅಂತ ಹೇಳಿದಾಗ, NDAದಿಂದ ಆಗಬೇಕು ಅಂತ ಹೇಳಿದಾಗ, ಪಾರ್ಲಿಮೆಂಟಲ್ಲಿ ಅಲ್ಲಿ ಬಿಲ್ ಬಂದಾಗ ಒಂದು ಸಂವಿಧಾನ ತಿದ್ದುಪಡಿ ಆಗಬೇಕಂದ್ರೆ ಎಲ್ಲ ಪಾರ್ಟಿಗಳ ಸಪೋರ್ಟ್ ಬೇಕು, ಅದರಲ್ಲಿ ಪ್ರತಿಪಕ್ಷದ ಸಪೋರ್ಟ್ ಬೇಕು. ಇಲ್ಲಾಂದ್ರೆ 2-3-4 ಮೆಜಾರಿಟಿ ಇಲ್ಲದೆ ಸಂವಿಧಾನ ತಿದ್ದುಪಡಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಟ್ಟಿದ್ದರಿಂದ ಇವತ್ತು ಒಂದು ಸರ್ವಾನುಮತದಿಂದ ಪಾಸ್ ಆಗಿದ್ದರಿಂದ ಇವತ್ತು ಆರ್ಟಿಕಲ್ 371J ಇವತ್ತು ಇಂಪ್ಲಿಮೆಂಟ್ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಈಗ ಉಮೇಶ್ ಜಾಧವ್, ಬಿಜಿ ಪಾಟೀಲ್, ರವಿಕುಮಾರ್ ಜಿ, ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ್ ಮತ್ತಿಮೂಡ್, ಎಬಿ ಮಾಲಕ್ ರೆಡ್ಡಿ, ಶಶಿಲ್ ಜಿ ನಮೋಶಿ, ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್ ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಈಗ ಪುಟಂದು ರಾಮ ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy, near PNT Quarters, Old Jevagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷವು 70 ವರ್ಷದಲ್ಲಿ ನಿಮಗೆ ಕೊಟ್ಟಿದ್ದ ಭಾಷೆಯನ್ನ ಪೂರ್ಣಗೊಳಿಸುವಲ್ಲಿ ಪ್ರಯತ್ನಿಸಲಾಗುವುದು ಎಂದು ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ಎಐಸಿಸಿ ವಕ್ತಾರ್ ಸೈಯದ್ ನಾಸೀರ್ ಹುಸೇನ್ ಅವರು ಮಾತನಾಡಿದ್ದರು. ಲೋಕಸಭಾ ಚುನಾವಣಾ ಹಿನ್ನೆಲೆ ಕಾಂಗ್ರೆಸ್ ಪಕ್ಷವು ಪ್ರಣಾಳಿಕೆ ಬಿಡುಗಡೆಗೊಳಿಸಲಾಗಿದೆ. ನಾವು 5 ವರ್ಷದಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುತ್ತೇವೆ ಎಂದು ಹೇಳಿಲ್ಲ. ನಿರುದ್ಯೋಗ, ಮಹಿಳಾ ಸಬಲೀಕರಣಕ್ಕಾಗಿ, ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕುರಿತಾಗಿ ಪ್ರಣಾಳಿಕೆಯಲ್ಲಿ ಕೆಲ ಮಹತ್ತರ ವಿಷಯಗಳನ್ನ ಅಳವಡಿಸಿದ್ದೇವೆ ಎಂದರು. 44-page manifesto ಅನ್ನು ರಿಲೀಸ್ ಮಾಡಿದ್ದೀನಿ. ನಾನು ಅಷ್ಟು ಡೀಟೇಲ್ಸ್ ಅಲ್ಲಿ ಹೋಗೋದಿಲ್ಲ, ಒಂದು 10-15 ಪಾಯಿಂಟ್ಸ್ ಮಾಡಿದ್ದೇನೆ. ಆ ಪಾಯಿಂಟ್ಸ್ ಇನ್ ಕಾಪಿ ಕೂಡ, ಹೈಲೈಟ್ಸ್ ಏನಿದೆ ಆ ಕಾಪಿ ಕೂಡ ತಮಗೆಲ್ಲರಿಗೂ ನಾನು ಕೊಡ್ತೀನಿ. ಇಂಗ್ಲೀಷಲ್ಲಿ ಇದೆ ಮತ್ತು ಕನ್ನಡದಲ್ಲಿ ಇದೆ. ಈ ಬೇಸಿಕಲಿ ಈ ಎಲೆಕ್ಷನಲ್ಲಿ ನಾವು ಸ್ಲೋಗನ್ ಕೊಟ್ಟಿದ್ದೀವಿ. ನಾವೇನು ಸ್ಲೋಗನ್ ಕೊಟ್ಟಿದ್ದೀವಿ ಅಂದರೆ, ವಿ ವಿಲ್ ಡೆಲಿವರ್ ವಾಟ್ ವಿ ಪ್ರಾಮಿಸ್. ಇಷ್ಟು ದಿವಸ 70 ವರ್ಷದಲ್ಲಿ ನಾವು ಏನೇನು ಪ್ರಾಮಿಸಸ್ ಮಾಡಿದ್ದೀವಿ ದೇಶದ ಜನರಿಗೆ, ನಾವು ಡೆಲಿವರ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ದೀವಿ, ಭಾಳ ನಾವು ಹೋರಾಟ ಮಾಡಿದ್ದೀವಿ ಡೆಲಿವರ್ ಮಾಡೋದಕ್ಕೆ. ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿದೆ, 1947 ನಮಗೆ ಸರ್ಕಾರ ನಮ್ಮ ಕೈಯಲ್ಲಿ ಸಿಕ್ಕಿದ್ದಾಗ, ಅಥವಾ 1952 ಫಸ್ಟ್ ಟೈಮ್ ನಮಗೆ ಎಲೆಕ್ಷನ್ಸ್ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ, ಅವಾಗಿಂದ ಇವತ್ತುವರೆಗೆ
ಸತತವಾಗಿ ನಮ್ಮ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿಯಾಗಿ ಒಂದು ರೆಸ್ಪಾನ್ಸಿಬಲ್ ಪಾರ್ಟಿಯಾಗಿ ಸತತವಾಗಿ ನಾವು ಹೋರಾಟ ಮಾಡಿದ್ವಿ. ನಾವು ಯಾವತ್ತೂ 5 ವರ್ಷದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀವಿ, 5 ವರ್ಷದಲ್ಲಿ ಎಲ್ಲ ದೇಶದ ಜನರಿಗೆ ನಾವು ಈ BPL ಇಂದ ತೆಗೆದು APL ರೇಖಾದಲ್ಲಿ ನಾವು ಹಾಕ್ತೀವಿ ಅಂದ್ಬಿಟ್ಟು ಯಾವತ್ತೂ ನಾವು ಹೇಳಿರಲಿಲ್ಲ. ವಿ ಆಲ್ವೇಸ್ ಸೆಡ್ ದಟ್ ವಾಟ್ ಎವರ್ ಈಸ್ ಪಾಸಿಬಲ್, ವಾಟ್ ಎವರ್ ಬೆಸ್ಟ್ ಮ್ಯಾಕ್ಸಿಮಮ್ ಈಸ್ ಪಾಸಿಬಲ್ ವಿಲ್ ಡೂ ಅಂದ್ಬಿಟ್ಟು ಇವಾಗ ನಾವು ಇವ್ರು 70 ವರ್ಷ ಏನು ಮಾಡಿದ್ದೀರಾ, ನೀವು 65 ವರ್ಷ ಏನು ಮಾಡಿದ್ದೀರಾ, ಪದೇ ಪದೇ ಇದರಲ್ಲೆಲ್ಲ ಸ್ಪೀಚಸ್ಸಲ್ಲೆಲ್ಲ ಕೇಳೋದು, ಪಾರ್ಲಿಮೆಂಟಲ್ಲೆಲ್ಲ ಕೇಳೋದು, ಪ್ರೆಸ್ ಡಿಬೇಟ್ಸಲ್ಲೆಲ್ಲ ಟೀಕೆ ಮಾಡೋದೆಲ್ಲ ಮಾಡ್ತಾರೆ. ನಾವು ಈ ಏನು ನಾವೊಂದು ಬ್ಯಾಕ್ವರ್ಡ್ ಕಂಟ್ರಿ ಇದ್ದೀವಿ, ಏನು ನಾವೊಂದು ಪೋಸ್ಟ್ ಕೊಲೋನಿಯಲ್ ಕಂಟ್ರಿ ಇದ್ದೀವಿ, ಅಂಡರ್ ಡೆವಲಪ್ ಕಂಟ್ರಿ ಇದ್ದೀವಿ. ಆ ಕಂಟ್ರಿಯಿಂದ ಇವತ್ತು ಒಂದು ಲೆವೆಲಿಗೆ ನಾವು ತೊಗೊಂಬಂದು ನಾವೇನು ನಮ್ಮ ದೇಶನಿಗೆ ನಿಲ್ಸಿದ್ದೀವಿ, ಸೆಲ್ಫ್ ರಿಲಯಂಟ್ ಆಗಿದ್ದೀವಿ. ಆವಾಗ ಫುಡ್ ಪ್ರೊಡಕ್ಷನ್ ಇರಲಿಲ್ಲ, ಫುಡ್ ಪ್ರೊಡಕ್ಟಿವಿಟಿ ಇರಲಿಲ್ಲ, ಜನರಿಗೆ ತಿನ್ನಕ್ಕೆ ಅನ್ನ ಸಿಗ್ತಿರ್ಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ನಾವು ತೊಗೊಂಬಂದು ನಾವು ನಿಲ್ತಿದ್ದೀವಿ. ವೈಟ್ ರೆವಲ್ಯೂಷನ್ ಆಗಲಿ, ಗ್ರೀನ್ ರೆವಲ್ಯೂಷನ್ ಆಗಲಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಲಿ, ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದಾಗಲಿ, ಇವೆಲ್ಲ ಕೆಲಸ ಮಾಡಿದ್ದೀವಿ. ಬಟ್ ಲಾಸ್ಟ್ 5 ಇಯರ್ಸಲ್ಲಿ ಏನೇನಾಗಿದೆ ನಮಗೆ ಎಲ್ಲ ಗೊತ್ತಿದೆ. ಲಾಸ್ಟ್ 14 ಇಯರ್ಸಲ್ಲಿ ಆಲ್ ಟೈಮ್ ಲೋ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಗಿದೆ, ಆಲ್ ಟೈಮ್ ಲೋ ಲಾಸ್ಟ್ 14 ಇಯರ್ಸಲ್ಲಿ ಲೋಯೆಸ್ಟ್ ಆಗಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇವತ್ತಾಗಿದೆ, GDP ಕಡಿಮೆ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಲಾಸ್ಟ್ 45 ಇಯರ್ಸಲ್ಲಿ ಈ ಎಂಪ್ಲಾಯ್ಮೆಂಟ್ ರೇಟ್ ನೋಡಿದರೆ ಅತಿ ಕಡಿಮೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಲಾಸ್ಟ್ 45 ಇಯರ್ಸಲ್ಲಿ ಇವಾಗ ನಮ್ಮಲ್ಲಾಗಿದೆ. ಅದಕ್ಕೆ ನಾವೇನು ಮಾಡಿದ್ವಿ, ನಾವು ಫೋಕಸ್ ನಾವು ಒಂದು ಜಾಬ್ಸ್ ಇರಬೇಕು. ರೂರಲ್ ಡಿಸ್ಟ್ರೆಸ್ ಏನು ಕಂಟಿನ್ಯೂಸ್ಲಿ ಬೆಳೆದಿದೆ, 45,000 ಹೆಚ್ಚು ಫಾರ್ಮ್ ಲೇಬರ್ಸ್ ಏನು ಸೂಸೈಡ್ ಮಾಡಿದ್ದಾರೆ. ನಾವು ಒಂದು 3-4 ಇಶ್ಯೂಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ರೂರಲ್ ಡಿಸ್ಟ್ರೆಸ್ಸು, ಅನ್ಎಂಪ್ಲಾಯ್ಮೆಂಟು, ವಿಮೆನ್ ಎಂಪವರ್ಮೆಂಟು, ಮತ್ತು ನಮ್ಮ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಒಂದು ವಾತಾವರಣ ಕ್ರಿಯೇಟ್ ಮಾಡೋಕ್ಕೆ ಇದ್ರ ಮೇಲೆ ಬೇಸ್ ಮಾಡಿ ನಾವೊಂದು ಪ್ರಣಾಳಿಕೆ ರಿಲೀಸ್ ಮಾಡಿದ್ವಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಮತ್ತು ಈ ಎಲೆಕ್ಷನಲ್ಲಿ ಅತಿ ದೊಡ್ಡ ಇಶ್ಯೂ ಆಗೋದು ಮತ್ತು ಇದ್ರ ಮೇಲೆ ನಾವೇನು ಎಲೆಕ್ಷನ್ಗೆ ಹೋಗಿ ನಾವು ವೋಟ್ ಏನು ಕೇಳ್ತಾ ಇದ್ದೀವಿ, ಅತಿ ದೊಡ್ಡದು ಬಂದು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಾವು ಮಾತಾಡಿದ್ದೀವಿ. ನಾವು 72,000 ರುಪೀಸ್ವರೆಗೆ ಪರ್ ಇಯರ್ 72,000 ರುಪೀಸ್ವರೆಗೆ ನಾವು ಜನರಿಗೆ ಅವರು ಬ್ಯಾಂಕ್ ಖಾತೆಯಲ್ಲಿ ಮತ್ತು ಏನು ಸಬ್ಸಿಡಿಯಲ್ಲಿ ಅಲ್ಲ ಬೇರೆ ಸ್ಕೀಮಲ್ಲಿ ಅಲ್ಲ ಅವ್ರದೇ ಬ್ಯಾಂಕ್ ಖಾತೆಯಲ್ಲಿ ಡೈರೆಕ್ಟ್ಲಿ ಅಪ್ ಟು 72,000 ರುಪೀಸ್ ನಾವು ಪರ್ ಆ್ಯನಮ್ ಕೊಡೋದು ನಾವು ಮಾತಾಡಿದ್ದೀವಿ. ಅಂದರೆ 12,000 ರುಪೀಸು ಥ್ರೆಶೋಲ್ಡ್ ನಾವು ತೊಗೊಂಡಿದ್ದೀವಿ. ಎಲ್ಲ ಸರ್ವೇಸ್ ತೊಗೊಂಡು ಎಲ್ಲ ಎಕನಾಮಿಕ್ ಸರ್ವೇಸ್ ಮಾಡಿದ್ವಿ, ಏನು ರಿಸರ್ಚ್ ಎಲ್ಲ ನಮ್ಮ ಪಾರ್ಟಿ ಕಡೆಯಿಂದ ಮತ್ತು ಬೇರೆ ಬೇರೆ ಎಕಾನಮಿಸ್ಟ್ ಎಲ್ಲ ಏನೊಂದು ರಿಸರ್ಚ್ ಮಾಡಿದ್ರು, ಅದರ ಆಧಾರ ಮೇಲೆ 12,000 ರುಪೀಸು ಪರ್ ಮಂತ್ ಥ್ರೆಶೋಲ್ಡ್ ಮಾಡಿದ್ದೀವಿ. ಅಂದರೆ ಅದಕ್ಕಿಂತ ಕಡಿಮೆ ಯಾರಿಗೇನ ಇನ್ಕಮ್ ಇದ್ದರೆ ಅಪ್ ಟು 6,000 ರುಪೀಸು ಸರ್ಕಾರ ಅವ್ರ ಪಾಕೆಟಲ್ಲಿ ಅವ್ರ ಬ್ಯಾಂಕಲ್ಲಿ ನಾವು ಹಾಕ್ತೀವಿ. ಇದು ನಮ್ಮ ಪ್ರಾಮಿಸ್ ಈ ದೇಶದ ಜನರಿಗೆ. UV ವೆಂಕಟೇಶ್, ಶರಣಪ್ಪ ಮಟ್ಟೂರ್, ಜಗದೀಪ್ ಗುತ್ತಿದಾರ್, KC ಕೊಂಡಯ್ಯ ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ತಾರ್ಫೈಲ್ ಬಡಾವಣೆಯ ವಾರ್ಡ್ ನಂಬರ್ 48ರಲ್ಲಿ BJP ಮುಖಂಡ ಡಾಕ್ಟರ್ ಉಮೇಶ್ ಜಾಧವ್ ಅವರು ಜನರಿಗೆ ಅನ್ನ ಸಂತರ್ಪಣೆ ಮಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರವರಿಗೆ ಡಾಕ್ಟರ್ ಸನ್ಮಾನ. ಉಮೇಶ್ ಯಾದವ್ ಅವರಿಗೆ, ಅಪ್ಪು ಗೌಡರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಬಾಬು ಜಗಜೀವನ್ ರಾಮ್ ಅವರ 112ನೇ ಜನ್ಮದಿನದ ಪ್ರಯುಕ್ತ ನಗರೇಶ್ವರ ಶಾಲೆಯ ನೆಹರು ಗಂಜ್ನಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದವರೆಗೆ ಅವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಬಳಿಕ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು.
ಆಚರಿಸ್ತೇನೆ. ಈಗ ಚಾಮರಾಜಿ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶಿವರಂಜನ್ ಸತ್ಯಂಪೇಟ್ ಅವರು, ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಸಚಿವರಾಗಿದ್ದಾಗ ಬರಗಾಲವಿದ್ದ ಸಂದರ್ಭದಲ್ಲಿ ವೈಜ್ಞಾನಿಕ ಕೃಷಿಯನ್ನ ಅಳವಡಿಸಿ ಕೃಷಿ ಪದ್ಧತಿ ಉಳಿವಿಕೆಗೆ ಶ್ರಮ ವಹಿಸಿ ರೈತರ ಪಾಲಿನ ಬಂಧುವಾಗಿ ಈ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಹಸಿರು ಕ್ರಾಂತಿ ಅಧಿಕಾರ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾರು ಇತಿಹಾಸವನ್ನು ಅರಿಯೋದಿಲ್ವೋ ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಯಾಕೆ ಅವರಿಗೆ ಹಸಿರು ಕ್ರಾಂತಿ ಅಧಿಕಾರ ಅಂತ ಕರೀತಾರಂದ್ರೆ, ಒಂದು ಸಂದರ್ಭದಲ್ಲಿ ಅವರು ಕೃಷಿ ಸಚಿವರಾಗಿರ್ತಾರ, ಆ ಸಂದರ್ಭದಲ್ಲಿ ದೇಶಾದ್ಯಂತ ಬರಗಾಲ ಬಿದ್ದಿರ್ತದ. ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ವೈಜ್ಞಾನಿಕ ಕೃಷಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ದೇಶದ ಒಂದು ಕೃಷಿ ಪದ್ಧತಿಯನ್ನು ಉಳಿಸಿರ್ತಕ್ಕಂಥ ಒಬ್ಬ ದೊಡ್ಡ ಮಹಾನುಭಾವ ಅಂತ, ದೊಡ್ಡ ರಾಜಕಾರಣಿ ಅಂತ, ದೊಡ್ಡ ಮುತ್ಸದ್ದಿ, ದೊಡ್ಡ ಒಬ್ಬ ಸಮಾಜ ಸೇವಕ. ಹೀಗಾಗಿನೇ ಇವತ್ತಿನ ದಿನ ಅವರನ್ನು ನಾವು ಸ್ಮರಣೆ ಮಾಡಲೇಬೇಕಾಗ್ತದ. ಬಾಬು ಜಗಜೀವನ್ ರಾಮ್ ಅವರು ಮತ್ತು ಇಲ್ಲಿ ಫೋಟೋಗಳು ಹಾಕಿದ್ದಾರೆ, ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಇನ್ನೊಂದು ಮಹಾತ್ಮ ಬಸವೇಶ್ವರ ಅವರು, ಮತ್ತೊಂದು ಮಾದಾರ ಚೆನ್ನೈನವರು, ಇನ್ನೊಬ್ಬರು ಅಣ್ಣಾಬಾವು ಸಾಟೆ ಅವರು. ಬಹುಶಃ ಇವರೆಲ್ಲರೂ ಜಾತಿ ವಿನಾಶಕ್ಕಾಗಿ ದುಡಿದಿರ್ತಕ್ಕಂಥ ಮಾನೀಯರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಅಸ್ಪೃಶ್ಯರ ಏಳಿಗೆಗಾಗಿನೇ ಅವರು ಬದುಕಿದರು. ಹಾಗೆ ಬಸವಣ್ಣ, ಬಸವಣ್ಣ ಇವರು ರಾತ್ರಿಗೆ ಒಂದ್ಸಲ ಯಾರೋ ಕೇಳಿದ್ರಂತೆ, ನಿನ್ನ ಜಾತಿ ಯಾವುದು ಅಂತ. ನಮ್ಮಂತಹ ಬಹಳ ಹೆಮ್ಮೆ ಹೇಳ್ತೀನಿ, ನಾನು ಬ್ರಾಹ್ಮಣ, ನಾನು ಲಿಂಗಾಯತ ಅಂತ ತಿಳ್ಕೊಂಡೆ. ಆತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಸಹಿತ ನೀನು ಯಾರ ಮಗ ಅಂತ ಕೇಳಿದಾಗ, ನಾವು ಅಕಸ್ಮಾತ್ ನಮ್ಮಪ್ಪ ವಕ್ಕಲ್ತನ ಮಾಡ್ತಾನೆ, ನಮ್ಮ ಅಪ್ಪನ ಹೆಸರು ಹೇಳಂಗಿಲ್ಲ ನಾವು, ನಮಗೆ ಅದೊಂದು ಸ್ವಲ್ಪ ಕಾಣ್ತದೆ, ನಮ್ಮಪ್ಪ ವಕ್ಕಲ್ತನ ಮಾಡ್ತಾನೆ, ನಮ್ಮಪ್ಪ ದುಡಿತಾನ. ಆದರೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದ್ರೆ, ಯಾರ ಮಗ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಚೆನ್ನಯ್ಯನ ಮಗ ನಾನು ಅಂತ ಹೇಳ್ತಾರೆ, ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳ್ಬೋದು. ಒಂದು ವಚನದಲ್ಲಿ ಹೇಳ್ತಾರೆ ಅವ್ರು ಏನಂದ್ರೆ, ಚೆನ್ನಯ್ಯನ ಮಗ ದಾಸಿಯ ಮಗಳು, ಮಾದಾರ ಚೆನ್ನಯ್ಯನ ಮಗ ಒಬ್ಬ ದಾಸಿಯ ಮಗಳು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು. ಅಂದ್ರೆ ಇಬ್ಬರು ಅಸ್ಪೃಶ್ಯ ಕುಲದಲ್ಲಿ, ಕೀಳುಕುಲದಲ್ಲಿ ಹುಟ್ಟಿದವರು ಮತ್ತು ದಾಸಿ ಪುತ್ರರು. ಇವರಿಬ್ಬರು ಹೊಲದಲ್ಲಿ ಬೆರಳಿಗೆ ಹೋಗಿ ಸಂಗಮ ಮಾಡಿದರು, ಅಂದ್ರೆ ಕುಳ್ಳಾಯಿಲಿಕ್ಕೆ ಹೋದರು, ಅಲ್ಲಿ ಅವರು ಸಂಬಂಧ ಬೆಳೆಸಿದ್ರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ. ಬಸವಣ್ಣನಿಗೆ ಏನಂತ ಬರೀ ದತ್ತು ಕಾಡ್ತಿದ್ರಿ, ಉಚ್ಚಕಲದಲ್ಲಿ ಹುಟ್ಟಿ ಬ್ರಾಹ್ಮಣಪುರದಲ್ಲಿ ಹುಟ್ಟಿದ ಸಹಿತ ನಾನು ಮಾದಾರ ಚೆನ್ನಯ್ಯನ ಮಗ, ಬರೇ ಮಾದಾರ ಚೆನ್ನಯ್ಯನ ಮಗ ಅಲ್ಲ, ಮಾದಾರ ಚೆನ್ನಯ್ಯನ ಮಗಳು, ಕಕ್ಕಯ್ಯನ ಮಗ, ಇಬ್ಬರು ಕೂಡಿ ಕುಳಾಯ ಕೂಡಿದಾಗ ಅವರ ಅನೈತಿಕ ಸಂಬಂಧದಿಂದ ಹುಟ್ಟಿರ್ತಕ್ಕಂಥ ಮಗ ನಾನು ಅಂತ ಹೇಳ್ಬೇಕಾದ್ರೆ ಯಾಕೆ ಹೇಳ್ತಾನಂದ್ರೆ, ಕೀಳುಪುರದವ್ರಿಗೆ ಸಹಿತ ಆ ಕೀಳರಿಗೆ ಬೇಡ. ಅಂದ್ರೆ ಜಾತಿಯಲ್ಲಿ ನಮ್ಗೆ ಲೆಕ್ಕಕ್ಕೆ ಬರೋದಿಲ್ಲ, ನಾವು ಯಾರನ್ನ ಅಪ್ಲಿಕೇಶನ್ ಹಾಕಿಕೊಂಡಿರ್ತೀವಿ ಇಂಥ ಜಾತಿಗೆ ಹುಟ್ಟಿರ್ಬೇಕಂತ. ಜಾತಿ ಮುಖ್ಯ ಅಲ್ಲ, ಅಲ್ಲಿ ನಮ್ಮ ನೀತಿ ಮುಖ್ಯ, ನಮ್ಮ ರೀತಿ ಮುಖ್ಯ ಅನ್ನುವಂಥದ್ದು. ಗೋಪಿಕೃಷ್ಣ ಗುಡೇನ್, ಚಂದ್ರಿಕಾ ಪರಮೇಶ್ವರಿ, ನಾಗರಾಜ್ ಗುಂಡಗುತ್ತಿ, ಶ್ಯಾಮ್ ನಾಟಿಕರ್, ಅಭಿಮಣ್ಣ ಬಿಲ್ಲದ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿಂದು ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಸಂತ ಮಾಸದ ನೂತನ ಯುಗ ಪ್ರಾರಂಭ, ಸಿಹಿ ಕಹಿ ಸಮ್ಮಿಶ್ರಣದ ಬೇವು ಸವಿದು ಯುಗಾದಿ ಆಚರಿಸಿ ಸಂಭ್ರಮಿಸಿದ ಕಲಬುರಗಿ ಜನತೆ. ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದಡಿ ಚೈತ್ರೋತ್ಸವ ಸಮಾರಂಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ಮಕ್ಕಳಿಗೆ ಪಿಎಸ್ ಶಂಕರ್ ಚಿಗುರು ಚಿನ್ಮಯ ಪ್ರಶಸ್ತಿ ಪ್ರದಾನ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಉಮೇಶ್ ಜಾಧವ್ ಗೆಲುವು ನಿಶ್ಚಿತ, ಬಿಜೆಪಿ ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿಕೆ. 5 ವರ್ಷದ ಅಧಿಕಾರಾವಧಿಯಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸುವುದು ಅಸಾಧ್ಯ, ಕಾಂಗ್ರೆಸ್ ಸಮಾಲೋಚನಾ ಸಭೆಯಲ್ಲಿ ಎಸಿಸಿ ವಕ್ತಾರ ಸೈಯದ್ ನಾಸಿರ್ ಹುಸೇನ್ ಹೇಳಿಕೆ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.
ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 The Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids, our program includes visual aided teaching, activity-based learning, in partner with e-power and best infrastructure. We are putting in efforts to make this school a school of difference and a school of different thought. Education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy, near PNT Quarters, Old Jevagi Road, Kalburgi.